फ्रेंड्स नोड़ रही नानु होळिगे एल्ल माडि प्रसादक्के नैवेद्य इट्ट आयितु आमेले इल्ली मुत्तैदेरिगे अरिशिण कुंकुमक्के रेडी माडिट्टिनि सायंकालक्के अरिशिण कुंकुमक्के करेदु अरिशिण कुंकुम एल्ल कोट्टु कळिस्तीनि सो इवाग नोड्रि टैम आगैति 8 गंटे सो इवाग कंप्लीट आयितु पूजे नैवेद्य इट्टे कंप्लीट अंतनसगुत्ते इन इवनिंग वर्गू स्वल्प दीप एल काद इवनिंग मुत्तैदेरने कर्तु अरिशिण कुंकुम कोट्टिरुत्ते बेळग्गेयिंद ओळगे कुंतीनि फुल्ल शेकि स्वल्प होरगे होरगोगि स्वल्प कुंतीनि तिंदु मलकोंडार बड्रि मलकोंडार इन्नु स्वल्प होरगोगि सण्णगे गाळि कुंद्रोण अंत फ्रेंड्स नीवेल्ल यार हेंगे हेंगे आचरिसिद्रि वरमहालक्ष्मी हब्बन इंस्टाग्राम ओळगे सुंदर लोक व्लॉग्स अंत ऐति अल्लि चेंज माड्तीनि नेम तनु स्वयंवर्गी व्लॉग्स अंत हेळि सद्यक्के सुंदर लोक अंत ऐति अल्लि इंस्टाग्राम होगि शेर माडि निम्म मने वरमहालक्ष्मी फोटोन शेर माड्रि ನನಗೂ ನೋಡಿರ ಖುಷಿ ಆಗ್ತಿದೆ ಆಯ್ತಲ್ಲ ಲಾಸ್ಟ್ ಇಯರ್ ಅಂದ್ರೆ ನಾನು ವರ್ಷಕ್ಕೆ ಎರಡು ಸತಿ ಇಡ್ತೀನಿ ಬಳಿನ ಲಾಸ್ಟ್ ವರ್ಮಾಲಕ್ಷ್ಮಿ ಆದಮೇಲೆ ದೀಪಾವಳಿ ದೀಪಾವಳಿಗೆ ಇಟ್ಟಂತ ಬಳಿನ ಮತ್ತೆ ಹಾಕೊಂತೀನಿ ಮತ್ತೆ ನೆಕ್ಸ್ಟ್ ದೀಪಾವಳಿಗೆ ಬಂದ್ರೆ ಮತ್ತೆ ಚೇಂಜ್ ಮಾಡ್ತೀನಿ ಈ ಹೊಸ ಬಳಿನ ಏರ್ಸಿ ದೇವಿಗೆ ಅವನ್ನ ನಾನು ಹಾಕೊಂತೀನಿ ಹಳೆ ಹೋದ ವರ್ಷ ಹಾಕಿದಂತ ಬಳಿನ ನಾನು ತಯಾರ ಹಾಕೊತೀನಿ ಮತ್ತೆ ಹೊಸ ಬಳಿನ ದೇವಿಗೆ ಹಾಕ್ತೀನಿ ಇನ್ನೊಂದು ನಾನು ನಿಮ್ಮ ಜೊತೆಗೆ ಏನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳಕತ್ತೀನಿ ಅಂದ್ರೆ ಯಾವುದೇ ಪೂಜೆ ಪುನಸ್ಕಾರ ಆಗಲಿ ಯಾವುದೇ ವ್ರತಗಳನ್ನಾಗಲಿ ಮಾಡೋದ್ರಿಂದ ಯಾವುದು ಕೇಡಾಗೋದಿಲ್ಲ ಕೆಡಕಾಗೋದಿಲ್ಲ ಒಳ್ಳೆದಾಗ್ತೈತೆ ಹೊರತು ಕೆಟ್ಟದಂತ ಆಗೋದಿಲ್ಲ ಕೆಲವೊಂದು ಕೆಲವೊಬ್ಬರು ಇರ್ತಾರ ಮೂಢರು ಅಂತ ಹೇಳಬಹುದು ಅವರಿಗೆ ಮೂರ್ಖರು ಅಂತ ಹೇಳಬಹುದು ಈ ಪೂಜೆ ಮಾಡಿದ್ರೆ ಒಳ್ಳೆದಾಗಂಗಿಲ್ಲ ಆ ಪೂಜೆ ಮಾಡಿದ್ರೆ ಒಳ್ಳೆದಾಗಂಗಿಲ್ಲ ಅಂತೆಲ್ಲ ಹೇಳ್ತಿರ್ತಾರ ಸೋ ಅದೆಲ್ಲ ಸುಳ್ಳು ಪೂಜೆ ಮಾಡಿದ್ರೆ ಯಾವತ್ತೂ ಕೆಟ್ಟದಂತೂ ಆಗೋದಿಲ್ಲ ಒಳ್ಳೆದಾಕೈತೋ ಇಲ್ಲೋ ಅದನ್ನು ಬಿಡ್ರಿ ಒಳ್ಳೆ ದೇವರಂತೂ ನಮ್ಮ ಪೂಜೆಗೆ ಪ್ರತಿಫಲ ಕೊಟ್ಟ ಕೊಡ್ತಾನೆ ಆದರೆ ಕೆಟ್ಟದಂತೂ ಯಾವ ದೇವರು ಕೇಡ್ ಮಾಡೋದಿಲ್ಲ ಕೆಟ್ಟದ್ದು ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಆ ವ್ರತ ಮಾಡಿದ್ರೆ ಒಳ್ಳೆದಾಗೋದಿಲ್ಲ ಈ ವ್ರತ ಮಾಡಿದ್ರೆ ಒಳ್ಳೆದಾಗೋಲ್ಲ ನಮ್ಮ ಮನೆಯಾಗ ಪದ್ಧತಿ ಇಲ್ಲ ದೇವ್ರ ಪೂಜೆಗೆ ಯಾವ ಪದ್ಧತಿನೂ ಬೇಕಾಗಿಲ್ಲ ಭಕ್ತಿ ಶ್ರದ್ಧೆ ಹೊಂದಿದ್ರೆ ಸಾಕು ಆರಾಮಾಗಿ ವರಮಹಾಲಕ್ಷ್ಮಿ ಹಬ್ಬ ಪದ್ಧತಿ ಇಲ್ಲ ಅದೇ ಇಲ್ಲ ಇದೇ ಇಲ್ಲ ಅಂತ ಹೇಳಿ ಯಾವ ಪೂಜೆನೂ ಮಾಡದೇ ಇರಬೇಡಿ ಪ್ರತಿಯೊಂದು ಪೂಜೆನು ದೇವರಿಗೆ ಬೇಕು ಪಾಸಿಟಿವ್ ಆಗಿ ಪಾಸಿಟಿವ್ ಎನರ್ಜಿ ಇರಬೇಕಂದ್ರೆ ನೀವು ಆರೋಗ್ಯವಾಗಿ ಇರಬೇಕಂದ್ರೆ ದೇವರು ಪೂಜೆ ಪುನಸ್ಕಾರ ಅನ್ನೋದನ್ನ ಮಾಡಲೇಬೇಕು ಆವಾಗ ನಮಗೆ ಏನೋ ಒಂದರ ಪಾಸಿಟಿವಿಟಿ ನಮ್ಮಲ್ಲೇ ಇರ್ತೈತಿ ನಮ್ಮ ಮನೆ ಒಳಗೆ ಇರ್ತೈತಿ ಅದರಿಂದ ಯಾವುದು ಕೇಡ ಅಂತ ಆಗೋದಿಲ್ಲ ಕೆಟ್ಟದಕ್ಕೆತಿ ಅದನ್ನ ಮಾಡಬಾರದು ಪದ್ಧತಿ ಇಲ್ಲ ಹಾಗಿಲ್ಲ ಹಿಂಗಿಲ್ಲ ಅಂತ ಹೇಳಿ ಅನ್ಕೊಂಡು ದೇವರನ್ನ ದೂರ ಇಟ್ಬಿಡ್ತಾರ ಮೂರ್ಖರು ಅಂತ ಹೇಳಬಹುದು ಅಂತವರನ್ನ ಸೋ ಆ ತರ ಎಲ್ಲ ಮಾಡಬೇಡಿ ದಯವಿಟ್ಟು ಎಲ್ಲರೂ ಎಲ್ಲ ಹಬ್ಬಗಳನ್ನು ಆಚರಿಸಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿಮ್ಮ ಕೈಲಾದ್ರೆ ವ್ರತಗಳನ್ನ ಆಚರಿಸಿ ಇಲ್ಲ ಹಂಗೆ ಪೂಜೆ ಮಾಡಿ ಪೂಜೆನೂ ಮಾಡಬಹುದು ಅಷ್ಟೇ ಬಿಡ್ತೈತಿ ಕೆಲವೊಬ್ಬರು ಹೇಳ್ತಿರ್ತಾರ ಆ ಪೂಜೆ ಮಾಡಬಾರ್ದು ನಮ್ಮ ಮನೆಯಾಗ ಅದು ಪದ್ಧತಿ ಇಲ್ಲ ಇದು ಪದ್ಧತಿ ಇಲ್ಲ ಆ ವ್ರತ ಮಾಡಬಾರ್ದು ಆ ಬುಕ್ ಓದಬಾರ್ದು ಈ ಬುಕ್ ಓದಬಾರ್ದು ಇದೆಲ್ಲವನ್ನು ಹೇಳ್ತಾರಲ್ಲ ಆ ಥರ ಎಲ್ಲ ಹೇಳೋರು ಹೇಳೋದನ್ನು ಕೇಳಿದ್ರೆ ಎಷ್ಟು ಸಿಲ್ಲಿ ಜನ ಎಷ್ಟು ಚೀಪ್ ಮೆಂಟಾಲಿಟಿ ಜನಪ್ಪ ನಿಮ್ದು ಈ ಇನ್ನೂ ಅದಾರ ಈಗಿನ ಕಾಲದಾಗ ಹೋದಾರ ಅಂತ ಅನ್ನಿಸ್ಬಿಡ್ತೈತೆ ನನಗಂತೂ ಆ ಥರ ಯಾರಾದರೂ ಹೇಳಿದ್ರೆ ತಲೆ ಹಾಕ್ಕೋಬೇಡ್ರಿ ಶ್ರದ್ಧೆ ಭಕ್ತಿ ಮುಖ್ಯ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಮನುಷ್ಯರಾಗಿ ಹುಟ್ಟೆ ಬಂದಮೇಲೆ ಪೂಜೆ ಪುನಸ್ಕಾರ ಮಾಡ್ತಿದ್ರೆ ಹೆಂಗೆ ಹೇಳ್ರಿ ಸೊ ಯಾರ್ಯಾರೆಲ್ಲ ಅಗ್ರಿ ಇದ್ರಿ ನಾನು ಈ ಮಾತಿಗೆ ಕಾಮೆಂಟ್ ಮುಖಾಂತರ ಬರೋಕ್ಕೆ ತಿಳಿಸ್ರಿ ಈವ್ನಿಂಗ್ ಸಿಗ್ತೀನಿ ನಾನು ನಿಮಗೆ ಮತ್ತೆ ಈಗ ಸ್ವಲ್ಪ ಮಕ್ಕಳು ಹೇಳೋದ್ರೊಳಗೆ ನಾವು ಏನಾರು ಟಿಫಿನ್ ಮಾಡ್ಕೊಂಡು ತಿಂತೀರಿ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಈವ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಸ್ಟೇ ಟ್ಯೂನ್ ಆಗಿರಿ ಬಡವರ ಮನೆಗೆ ದಯ ಮಾಡಮ್ಮ ಬೆಳಗ್ಗೆ ಜಲ್ದಿ ಎದ್ದೇನಲ್ಲ ಫುಲ್ಲು ತಲೆನೋವು ಆಗತೈತಿ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೀನಿ
ಕಪ್ ಟೀ ಮತ್ತು ಒಂದೆರಡು ಚಕ್ಲಿ ತಿಂದು ಸದ್ಯಕ್ಕೆ ಹೊಟ್ಟೆಗೆ ತೃಪ್ತಿ ಮಾಡ್ಕೊಳ್ಳೋಣಂತ. ಆಮೇಲೆ ಏನಾದರೂ ಟಿಫಿನ್ ಮಾಡಿ ಸನ್ವಿತ್ ಅವ್ರ ಅಮ್ಮನ ಬರ್ತಿದ್ರಲ್ಲ ಅವಳು ಕೆಲಸ ಆಫೀಸ್ ಕೆಲಸ ಮಾಡ್ತಾರೆ ಬಿಟ್ಟು ಮತ್ತೆ ಬಿಟ್ಲ ಈಗ ಇವತ್ತು ತಿಂಗಳಾಯ್ತು ಅಗ್ಲಗ್ಲ ಹೋಗೋಕೋಗ ನಿಂತ್ಕೊಳತ್ತಲ್ಲಿ ನಮ್ ಜೊತೆಗಿರು ಅಂದ್ರೆ ಎರಡು ವರ್ಷಕ್ಕಿದ್ದಾಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಮಾಡಿರ್ತಾ ಇದ್ದ ಆಮೇಲೆ ಈ ಕಡೆ ತಿರ್ಗು ನೋಡ ಅಣ್ಣ ಏನ್ ಮಾಡ್ತೀನಿ ಕರ್ಕೊಂಡ್ ಬರ್ಬೇಕಲ್ಲ ನೀನು ಬಂದ್ರಿ ಮಂಗಳವಾರ ಮಂಗಳವಾರ ಆಯ್ತು ಅದೇ ನಮ್ಮ ಬಾವಲ್ಲಿ ಅವಳದ್ ಬಾಗಣ ಇತ್ತು ಅಂತ ಅಲ್ಲಿಗೆ ಹೋದ್ವಾ ಬರದೇ ಸಾಯಂಕಾಲ ಆಯ್ತು ಮಂಗಳವಾರ ಶುಕ್ರವಾರ ಇದು ಶ್ರಾವಣ ಮುಗಿಯುವಾಗ ಮಾಡ್ತೀರಿ ಶುಕ್ರವಾರ ಮತ್ತೆ ಒಂದೇ ವಾರ ಮಂಗಳವಾರ ಮತ್ತೆ ನಾಲ್ಕು ವಾರ ಅವ್ರ ಯಾವ ತನಕ ಬರ್ರಿ ಮಂಗಳವಾರ ಟಿವಿ ಟೇಬಲ್ ಅಲ್ಲ ಅದು ಅದು ದೇವ್ರದ್ದು ಮನೆ ಮಂಟಪನೇ ನಾನು ಮಾಡಿಸ್ಬಿಟ್ಟಿದ್ದೀನಿ ನಾವು ಗುಜರಾತ್ ಅಲ್ಲಿ ಇದ್ದೆ 5 ವರ್ಷ ಓ ಹೌದಾ ದೇವ್ರ ಮಂಟಪನ ಅದು ಓ ನಾನು ಹಿಂಗಿದ್ದೀನಿ ಸ್ಕೋರಿದ್ದೀನಿ ನೋಡಿ ಟಿವಿ ಮಂಟಪ ಇಲ್ಲ ಟಿವಿದು ದೇವ್ರ ಮಂಟಪನೇ ಅದು ನಾನು ಬಾಗಿಲು ಹಾಕಿದ್ದೀನಿ ಒಳಗಡೆ ಅದು ಇವಾಗ ದೇವ್ರ ಮನೆ ಇದೆಯಲ್ಲ ಅದು ಯೂಸ್ ಮಾಡಲ್ಲ ನಾನು ಈಗ ಓ ವಾಟರ್ ಬಂದ್ರೆ ಇದು ಕಟ್ಟಿಗೆನಲ್ಲಿ ಮೇಲ್ ಮಾಡಿಸಿದ್ದು ನಾನು ಓ ಸರಿ ಸರಿ ಹೌದಾ ಸರಿ ಸರಿ ಉಲವಾ ಮೊದಲ ಚಳಕ ಅದನೆನೆದರೆ ಪುಳಕ ದಿನವಿಡಿ ಕಾದು ಕುಳಿತೆ ಎದುರಿಗೆ ಬಂದಳಾಕೆ ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ಚಂದ ಮಾಮ ಕೈ ಚಾಚಿದ ಬಾರೆ ಎಂದು ಗೋಳಾಡಿದ ಇವನ ಬಿಟ್ಟು ಹೋಗಲಾರೆ ಹೂ ಎಂದಳು
ಬದಲಾಯಿತು ಅಂತು ಇಂತು ಹೆಪ್ಪಾಯಿತು ಪ್ರತಿ ಜನ್ಮಕ್ಕಿವಳೇ ಎಂದು ಒಪ್ಪಾಯಿತು ಅಭಿಮಾನಕ್ಕೂ ಇವಳೇ ಅನುಬಂಧಕ್ಕೂ ಇವಳೇ ಅನುರಾಗವು ಇವಳೇ ಅನುಗಾಲವು ಇವಳೇನೆ ಪಯಣ ಪ್ರೀತಿಯ ಕಡೆಗೆ ಪಯಣ ಪ್ರೀತಿಯ ಜೊತೆಗೆ ಮಾನಸ ಗಂಗೆ ಮಾನಸ ಗಂಗೆ ಅವಳೇ ನನ್ನ ಅಂತರ ಗಂಗೆ ನನ್ನಾಣೆ ಆ ಗುಂಬೆ ತುಂತುರಿನಂತೆ ಅವಳೊಂದು ನಿಲ್ಲದ ಕವಿತೆ ಬಂಗಾರ ಬಂಗಾರ ಫ್ರೆಂಡ್ಸ್ ನೋಡ್ರಿ ಎಲ್ಲರೂ ಬಂದು ಉಡಿ ತುಂಬಿಸ್ಕೊಂಡು ಹೋದ್ರೆ ಫೈನಲಿ ನಮ್ದು ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆತು ಏನೋ ಒಂಥರ ಖುಷಿ ನೋಡ್ರಿ ಟೈಮ್ ಎಷ್ಟು ಆಗೈತೆ ಅಂದ್ರೆ 6:30 ಆಗೈತಿ 6:30 ಪೂಜೆ ಎಲ್ಲ ಮುಗೀತು ಹಬ್ಬ ಎಲ್ಲ ಮುಗೀತು ಈ ಸರಿ ಹಬ್ಬ ಭಾಳ ಖುಷಿ ಕೊಡ್ತು ಅದರೊಳಗೂ ನಮ್ಮ ಹಬ್ಬನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆಲ್ಲ ಅದು ಇನ್ನೂ ನನಗೆ ಖುಷಿ ಕೊಡ್ತು ಇದೇ ಥರ ಎಲ್ಲವನ್ನು ನಾನು ಶೇರ್ ಮಾಡ್ಕೊತಿರ್ತೀನಿ ನಮ್ಮ ಮನೆಯಾಗ ಏನೇನು ಆಚರಿಸ್ತೀವಿ ಅಂತ ಅನ್ನೋದನ್ನು ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಹಾಕಾಗ್ತಿಲ್ಲ ಆದರೂ ಹಾಕ್ತೀನಿ ಹಾಕ್ದಾಗ ನೋಡಿರಿ ನಾನು ಹಾಕ್ದಾಗೆಲ್ಲ ನೀವು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಆಲ್ ಅನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡಿರಿ ನಾನು ಯಾವಾಗ ಹಾಕಿದರೂ ನಿಮಗೊಂದು ನೋಟಿಫಿಕೇಶನ್ ಬರ್ತೈತಿ ಆವಾಗ ಒಂದು ವಿಡಿಯೋ ನೋಡಿರಿ ಅಂದರೆ ಒಂದು ವ್ಲಾಗ್ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೇನೆ ರೀ ಮತ್ತೊಂದು ನೆಕ್ಸ್ಟ್ ವ್ಲಾಗ್ ಒಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು